ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಹುಬ್ಬಳ್ಳಿಯ ಬೇವಿಬಿ ಕಾಲೇಜು ಆವರಣದಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿ ಫಯಾಜ್ನ ತಾಯಿ ಮುಮ್ತಾಜ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದು ರಾಜ್ಯದ ಜನತೆಯ ಕ್ಷಮೆ ಕೇಳಿದ್ದಾರೆ. ಫಯಾಜ್ ಓದಿನಲ್ಲಿ ಜಾಣನಾಗಿದ್ದ, ಜಿಮ್ ಬಾಡಿ ಬಿಲ್ಡರ್ನಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿದ್ದ, ಆತನಿಗೆ ಹಲವಾರು ಸನ್ಮಾನಗಳು ಸಹ ನಡೀತಾ ಇದ್ವು. ಇದರಿಂದ ಖುಷಿಯಾದ ನೇಹಾ ಫಯಾಜ್ ಕ್ಯಾಂಟೀನ್ನಲ್ಲಿದ್ದಾಗ ಆಕೆಯೇ ಫೋನ್ ನಂಬರನ್ನು ಪಡೆದಿದ್ಲು. ಅವಳೇ ಫಯಾಜ್ಗೆ ಪ್ರಪೋಸ್ ಸಹ ಮಾಡಿದ್ಲು. ಈ ಬಗ್ಗೆ ಒಂದು ವರ್ಷದ ಹಿಂದೆಯೇ ಫಯಾಜ್ ನನ್ನ ಬಳಿ ಹೇಳ್ಕೊಂಡಿದ್ದ, ನೇಹಾ ಎಂಬಾಕೆ ನನ್ನನ್ನು ತುಂಬ ಲೈಕ್ ಮಾಡ್ತಾಳೆ, ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದ. ಆದರೆ ನಾನು ಈ ಲವ್ ಎಲ್ಲ ಬೇಡ ಅಂತ ಹೇಳಿದ್ದೆ. ಆದರೆ ಅವರಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು, ಮದುವೆಯಾಗುವ ನಿರ್ಧಾರಕ್ಕೂ ಸಹ ಬಂದಿದ್ರು. ಸತ್ಯಾಸತ್ಯತೆ ಪರಿಶೀಲಿಸಿ ಅವನಿಗೆ ಏನೇ ಶಿಕ್ಷೆ ಕೊಟ್ಟು ಸಹ ನಾನು ಒಪ್ಪಿಕೊಳ್ತೇನೆ. ತಪ್ಪು ಒಬ್ಬರಿಂದ ಆಗೋಕ್ಕೆ ಸಾಧ್ಯನೇ ಇಲ್ಲ, ತಪ್ಪು ಇಬ್ಬರಲ್ಲೂ ಇರುತ್ತೆ. ಅವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು, ಅದು ಹೇಗೆ ಒನ್ ಸೈಡ್ ಲವ್ ಆಗತ್ತೆ? ಅವರಿಬ್ಬರ ಮಧ್ಯೆ ಏನು ನಡೀತು ಅದು ಗೊತ್ತಿಲ್ಲ. ಫೋನ್ನಲ್ಲಿ ಅವಳ ಜೊತೆ ಮಾತನಾಡಿದ ಎಲ್ಲ ರೆಕಾರ್ಡ್ಗಳಿದೆ. ಇದರ ಮೇಲೆ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ ತೆಗೆದುಕೊಳ್ಳಿ. ಇರುವೆಯನ್ನೂ ಸಾಯಿಸದ ಅವನಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಧ್ಯಸ್ಥಗಾರರೊಂದಿಗೆ ಸರಿಯಾದ ಸಮಾಲೋಚನೆಯ ನಂತರ ಚುನಾವಣಾ ಬಾಂಡ್ ಯೋಜನೆಯನ್ನು ಮರಳಿ ತರುವ ಸಾಧ್ಯತೆಯ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳಿವನ್ನು ಕೊಟ್ಟಿದ್ದಾರೆ. ಕಪ್ಪು ಹಣದ ಸಾಧ್ಯತೆಯನ್ನು ಚುನಾವಣಾ ಬಾಂಡ್ ಸಂಪೂರ್ಣವಾಗಿ ತೆಗೆದುಹಾಕತ್ತೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಮರುಪರಿಶೀಲಿಸಬೇಕೆ ಅನ್ನೋದನ್ನು ಕೇಂದ್ರ ಸರ್ಕಾರ ಇನ್ನೂ ಸಹ ನಿರ್ಧರಿಸಿಲ್ಲ. ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ಪ್ರಸ್ತುತ ಯೋಜನೆಯು ಪಾರದರ್ಶಕತೆಯನ್ನು ಹೊಂದಿದೆ. ಉತ್ತಮ ಸಮಾಲೋಚನೆಯ ನಂತರ ಚುನಾವಣಾ ಬಾಂಡ್ ಯೋಜನೆಯನ್ನು ಯಾವುದಾದ್ರೂ ರೂಪದಲ್ಲಿ ಮತ್ತೆ ಆರಂಭಿಸಬಹುದು ಅಂತ ಹೇಳಿದ್ದಾರೆ. ಬಿಹಾರದ ಔರಂಗಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ನೆಹುತಾ ಗ್ರಾಮದಲ್ಲಿ ಜನರು ಮತದಾನವನ್ನು ಬಹಿಷ್ಕರಿಸಿದ್ದಾರೆ. ಗ್ರಾಮದ ಮತಗಟ್ಟೆ ಸಂಖ್ಯೆ 97ರಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೇವಲ 3 ಮತಗಳು ಚಲಾವಣೆಯಾಗಿದ್ದು ಮತದಾನ ಮಾಡದಿರೋದಕ್ಕೆ ಕಾರಣವನ್ನು ಕೇಳಿದಾಗ ಯಾರಿಗೆ ಮತ ಹಾಕಬೇಕು, ಯಾಕೆ ಮತ ಹಾಕಬೇಕು ಅಂತ ಜನ ಪ್ರಶ್ನೆ ಕೇಳಿದ್ದಾರೆ. ಗ್ರಾಮದ ಅಭಿವೃದ್ಧಿಯನ್ನು ಯಾರೂ ಮಾಡ್ತಾ ಇಲ್ಲ, ಬಿಜೆಪಿಗೆ ಮತ ಹಾಕಿ ಸುಸ್ತಾಗಿದ್ದೇವೆ, ಕಾಂಗ್ರೆಸ್ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಮ್ಮ ಗ್ರಾಮ ಅಭಿವೃದ್ಧಿಯಿಂದ ದೂರ ಇದೆ, 21ನೇ ಶತಮಾನಕ್ಕೆ ಕಾಲಿಟ್ಟಿದ್ರೂ ಇಂದಿಗೂ ಈ ಗ್ರಾಮಕ್ಕೆ ಕನಿಷ್ಠ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯರ ಕುಟುಂಬದ ಪುರುಷರು ಕುಡುಕರು ಅನ್ನೋ ಹೇಳಿಕೆ ನೀಡೋ ಮೂಲಕ HD ಕುಮಾರಸ್ವಾಮಿ ಮತ್ತೊಮ್ಮೆ ವಿವಾದಕ್ಕೀಡಾಗಿದ್ದಾರೆ. ಇವತ್ತು ನಮ್ಮ ತಾಯಂದಿರಿಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ಬರುವ ಯಜಮಾನರು ಇತ್ತೀಚೆಗೆ 100ಕ್ಕೆ 80-90% ಭಾಗ ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಹಿಂದೆ ಎಲ್ಲ ಸಂಜೆ ಸ್ನೇಹಿತರ ಜೊತೆ ಹೋದ್ರೆ 25 ರೂಪಾಯಿನಲ್ಲಿ ಮುಗಿಸ್ಕೊಂಡು ಬರ್ತಿದ್ರು, ಈಗ ಸಣ್ಣ ಬಾಟಲ್ಗೆ 250 ರೂಪಾಯಿಂದ 300 ರೂಪಾಯಿ ಆಗಿದೆ. ಅದನ್ನ ಕೊಡ್ಲೇಬೇಕು ಅಂದ್ರೆ ತಿಂಗಳಿಗೆ 5,000-6,000 ರೂಪಾಯಿ ಆಗತ್ತೆ. ಅಂದ್ರೆ ನಿಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇದು ಪಿಕ್ ಪಾಕೆಟ್ ಸರ್ಕಾರ, ನಿಮ್ಮ ಜೇಬಿಂದ ಪಿಕ್ ಪಾಕೆಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಮತಗಟ್ಟೆಯೊಂದರ ಬಳಿ ನಿನ್ನೆ ನಡೆದ ಸ್ಫೋಟದಲ್ಲಿ 32 ವರ್ಷದ CRPF ಯೋಧ ದೇವೇಂದ್ರ ಕುಮಾರ್ ಸಾವನ್ನಪ್ಪಿದ್ದಾರೆ. ಪ್ರತ್ಯೇಕ ಘಟನೆಯಲ್ಲಿ ಬಿಜಾಪುರದಲ್ಲಿ ಮತ್ತೊಬ್ಬ CRPF ಯೋಧ ಸ್ಫೋಟದಲ್ಲಿ ಗಾಯಗೊಂಡಿದ್ದಾರೆ. ಬಿಜಾಪುರ ಜಿಲ್ಲೆಯ ಗಲ್ಗಾಂ ಪ್ರದೇಶದಲ್ಲಿ ಮತದಾನ ನಡೀತಾ ಇದ್ದಂಥ ಮತಗಟ್ಟೆಯಿಂದ ಸುಮಾರು 500 ಮೀಟರ್ಗಳ ದೂರದಲ್ಲಿ CRPF ಕಾನ್ಸ್ಟೇಬಲ್ ದೇವೇಂದ್ರ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾಗ ಸ್ಫೋಟ ಸಂಭವಿಸಿದೆ. ಬಿಜಾಪುರದ ಮನ್ನು ಎಂಬಲ್ಲಿ ನಡೆದ ಇನ್ನೊಂದು ಘಟನೆಯಲ್ಲಿ ಸ್ಫೋಟಗೊಂಡಾಗ CRPF ಸಹಾಯಕ ಕಮಾಂಡೆಂಟ್ ಗಂಭೀರ ಗಾಯಗೊಂಡಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಬಿಜೆಪಿಯ ಚಾಸೋಪಾ ಸಿನಿಮಾವು ಮೊದಲ ದಿನವೇ ಸೂಪರ್ ಫ್ಲಾಪ್ ಆಗಿದೆ ಅಂತ RJD ಪಕ್ಷದ ನಾಯಕ ತೇಜಸ್ವಿ ಯಾದವ್ ವ್ಯಂಗ್ಯ ಮಾಡಿದ್ದಾರೆ. ಮಹಾಗಠಬಂಧನ್ ಮೊದಲ ಹಂತದಲ್ಲಿ ಎಲ್ಲಾ 4 ಸ್ಥಾನಗಳನ್ನು ಗೆಲ್ತಾ ಇದೆ, ನಾವು ಬ್ಲಾಕ್ ವಾರು ಸಭೆಗಳನ್ನು ನಡೆಸಿದ್ದೇವೆ ಮತ್ತು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಬಿಜೆಪಿಯ ಚಾಸೋಪಾರ್ ಚಿತ್ರವು ಮೊದಲ ದಿನವೇ ಸೂಪರ್ ಫ್ಲಾಪ್ ಆಗಿದೆ. ಬಿಹಾರದ ಜನರು ಜಾಗೃತರಾಗಿದ್ದು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಮೊದಲ ಹಂತದಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಚುನಾವಣಾ ಭಾಷಣವೊಂದರಲ್ಲಿ ಮಾತನಾಡ್ತಾ ಬಂಗಾಳದಲ್ಲಿ ಬಿಜೆಪಿಯನ್ನ ಗೆಲ್ಲೋಕೆ ಇಷ್ಟಪಡದೇ ಇರೋರು ಕಾಂಗ್ರೆಸ್ ಮತ್ತು CPIM ಮತ ಹಾಕಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ. ಈ ಎರಡೂ ಪಕ್ಷಗಳು ಬಂಗಾಳದಲ್ಲಿ ಬಿಜೆಪಿ ಪರ ಕೆಲಸ ಮಾಡ್ತಾ ಇದೆ, ಈ ಪಕ್ಷಗಳಿಗೆ ಮತ ಹಾಕಬೇಡಿ. ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟ ರಚನೆ ಆಗೋಕೆ ನಾನೇ ಕಾರಣ, ಇಂಡಿಯಾ ಅಂತ ಮೈತ್ರಿಕೂಟಕ್ಕೆ ಹೆಸರು ಸೂಚಿಸಿದ್ದೇ ನಾನು. ಆದರೆ ಪಶ್ಚಿಮ ಬಂಗಾಳದಲ್ಲಿ CPIM ಮತ್ತು ಕಾಂಗ್ರೆಸ್ ಪಕ್ಷಗಳು ಬಿಜೆಪಿ ಪರ ಕೆಲಸ ಮಾಡ್ತಾ ಇದೆ, ಬಂಗಾಳದಲ್ಲಿ ಯಾರೂ ಕೂಡ ಈ ಪಕ್ಷಗಳಿಗೆ ಮತ ಹಾಕಬೇಡಿ ಅಂತ ಮನವಿ ಮಾಡಿದ್ದಾರೆ.
ಪಾಕಿಸ್ತಾನದಲ್ಲಿ ಚೀನಾ ಪ್ರಜೆಗಳ ಬಳಿಕ ಈಗ ಜಪಾನ್ ನಾಗರಿಕರ ಮೇಲೂ ಆತ್ಮಾಹುತಿ ದಾಳಿ ನಡೀತಾ ಇದೆ. ಕರಾಚಿ ಬಳಿಯ ಲಂಧಿ ಪ್ರದೇಶದಲ್ಲಿ ಐವರು ಜಪಾನಿಯರು ಹೊರಟಿದ್ದ ವಾಹನವನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಆತ್ಮಾಹುತಿ ದಾಳಿ ನಡೆಸಲು ಮುಂದಾದರು. ಈ ವೇಳೆ ಸ್ವಲ್ಪದರಲ್ಲೇ ಜಪಾನಿಯರು ಪಾರಾಗಿದ್ದು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಗಿದೆ. ಇನ್ನು ಇಬ್ಬರು ಉಗ್ರರನ್ನ ಪೊಲೀಸರು ಹೊಡೆದುರುಳಿಸಿದ್ದಾರೆ. ಅಂದಹಾಗೆ ಕಳೆದ ಮಾರ್ಚ್ನಲ್ಲಿ ಇದೇ ರೀತಿ ಆತ್ಮಾಹುತಿ ದಾಳಿಯಲ್ಲಿ ಐವರು ಚೀನಿಯರನ್ನ ಹತ್ಯೆ ಮಾಡಲಾಗಿತ್ತು. H5N1 ಹಕ್ಕಿ ಜ್ವರ ಮಾನವನಿಗೆ ಹರಡಿ ಸಾಯ್ತಿರೋರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅಂತ WHO ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. 2020 ಕಾಣಿಸಿಕೊಳ್ತಾ ಇರೋ ಈ ಹಕ್ಕಿ ಜ್ವರಕ್ಕೆ 1 ಕೋಟಿಗೂ ಅಧಿಕ ಕೋಳಿಗಳು ಬಲಿಯಾಗಿದೆ. ಅದರಲ್ಲೂ ಇತ್ತೀಚೆಗೆ ಬಂದಂತಹ ವರದಿಯೊಂದರ ಪ್ರಕಾರ ಅಮೆರಿಕಾದಲ್ಲಿ ದೇಶೀಯ ದನಗಳು ಸೇರಿದಂತೆ ವಿವಿಧ ತಳಿಯ ಪ್ರಾಣಿಗಳಲ್ಲಿ ಈ ಹಕ್ಕಿ ಜ್ವರ ಕಾಣಿಸಿಕೊಡ್ತಾ ಇರೋ ಪರಿಣಾಮ ಮಾನವನಿಗೆ ಈ ರೋಗ ಹರಡಲು ಇನ್ನಷ್ಟು ಸಹಕಾರಿಯಾಗ್ತಾ ಇದೆ ಅಂತ WHO ಹೇಳಿದೆ. ಅಲ್ಲದೆ ಈ ರೋಗ ಮನುಷ್ಯರಿಗೆ ಹರಡ್ತಿರೋದ್ರಿಂದ ಜಾಗೃತರಾಗಿರಿ ಅಂತ WHO ಮುಖ್ಯ ವಿಜ್ಞಾನಿ ಜೆರೆಮಿ ಫರರ್ ಎಚ್ಚರಿಕೆ ನೀಡಿದ್ದಾರೆ. ಜೈಲಿನಲ್ಲಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರಿನಲ್ಲಿ ಕ್ಯಾಬ್ ಬುಕ್ ಮಾಡಿ ಬಾಂದ್ರಾ ಪ್ರದೇಶದಲ್ಲಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ನಿವಾಸಕ್ಕೆ ಕಳುಹಿಸಿದ ಆರೋಪದ ಮೇಲೆ ಗಾಜಿಯಾಬಾದ್ ನಿವಾಸಿ ರೋಹಿತ್ ತ್ಯಾಗಿಯನ್ನು ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ಇದು ತಮಾಷೆ ಮಾಡೋ ಉದ್ದೇಶದಿಂದ ಮಾಡಿರೋದಾಗಿ ಹೇಳಿದ್ದಾನೆ ಅಂತ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ. ಬುಧವಾರ ಖಾನ್ ಅವರ ನಿವಾಸದ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನಿಂದ ಬಾಂದ್ರಾ ಪೊಲೀಸ್ ಠಾಣೆಗೆ ಪ್ರಯಾಣಿಸಲು ರೋಹಿತ್ ತ್ಯಾಗಿ ಆನ್ಲೈನ್ನಲ್ಲಿ ಕ್ಯಾಬ್ ಬುಕ್ ಮಾಡಿದ್ದಾರೆ. ಕ್ಯಾಬ್ ಡ್ರೈವರ್ ವಿಳಾಸವನ್ನು ತಲುಪಿದಾಗ ಇದು ತಮಾಷೆ ಅಂತ ತಿಳಿದು ದೂರನ್ನ ದಾಖಲಿಸಿದ್ದಾರೆ. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಏದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.